ಕೆಲವೊಂದಿಷ್ಟು ಜನರು ಮುದ್ದೆ ಮಾಡಿ ಡಿಲೀಟ್ ಮಾಡಿ ಒಕ್ಕಟ್ಟು, ನಿನ್ ಚಾನಲ್ ಬೇಕೇ ಇಲ್ಲ, ಯೂಸ್ಲೆಸ್, ಹಂಗ ಹಿಂಗ ಅಂತೇಳಿ. ಹಾಯ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನೀವೆಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ನೋಡ್ರಿ. ನಾನು ಕೂಡ ಆರಾಮದಿನಿ. ನನಗೆ ಒಂದು ಬಹಳ ಖುಷಿ ಆಗತ್ತದ, ಏನಪ್ಪ ಅಂತಂದ್ರ, ಕೆಲವೊಂದಿಷ್ಟು ನನಗ ಅನಿಸಿರುವಂತ ನನಗೊಂಚೂರು ಅನುಭವಗಳು, ಮತ್ತೆ ಆಮೇಲೆ ಒಂಚೂರು ಆ ಕಡೆ ಈ ಕಡೆ ಎಲ್ಲ ನೋಡಿರುವಂತದ್ದು, ಕೇಳಿರುವಂತದ್ದು, ಇದರಿಂದನೇ ನನಗ ಒಂದ್ ಸ್ವಲ್ಪ ಕ್ರಿಯೇಟಿವ್ ಮಾಡಿಕೊಂಡು ಶಾರ್ಟ್ ವಿಡಿಯೋದೊಳಗ ನಾನು ಸಾಂಗ್ ಅನ್ನ ಆಡ್ ಮಾಡಾಕ್ತಿದ್ದೆ. ಸೊ ನಿನ್ನೆಯಿಂದ ಹಿಡ್ಕೊಂಡು ನಾನು ಒಂಚೂರು ಏನಾದ್ರೂ ಸ್ವಲ್ಪ ಈ ತರ ಮಾತಾಡಿ ಹಾಕಿದ್ರೆ ಇತ್ತು, ನೋಡೋಣ ಇಷ್ಟ ಆಗುತ್ತೇನೆ ಇಲ್ಲೋ ಅಂತೇಳಿ ನಾನು ಟ್ರೈ ಮಾಡಿದೆ. ಬಟ್ ತುಂಬಾ ಜನ ಇಷ್ಟಪಡಕತ್ತೀರಿ ಆ ತರ ನನ್ನ ಒಂದು ಮಾತುಗಳನ್ನ. ನಿಮ್ಮೆಲ್ಲರಿಗೂ ಕೂಡ ಮೊದಲು ಒಂದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಧನ್ಯವಾದಗಳು, ಈ ತರ ನೀವು ಒಂದು ರೆಸ್ಪಾನ್ಸ್ ಕೊಡ್ತೀರಂತ ಅನ್ಕೊಂಡಿರ್ಲಿಲ್ಲ. ಸೊ ನಿಮ್ಗೆ ಏನೇ ಮಾಡಿದ್ರು ನಿಮ್ಗೆ ಇಷ್ಟ ಆಗ್ತದ, ಸೊ ಟ್ರೈ ಮಾಡಿದ್ರೆ ಆಯ್ತು. ಅದರಿಂದ ನನಗೂ ಒಂದೇನೋ ಮನೆಗೆ ನನ್ನ ಲೈಫಿಗೆ ಆಧಾರ ಆಗುತ್ತ ಅಂತೇಳಿ ಏನೋ ಮಾಡಾಕತ್ತೀನಿ. ಅದು ಎಲ್ಲರೂ ಕೂಡ ಮಾಡ್ತಾರ, ಬಟ್ ಎಲ್ಲರಿಗೂ ಅದು ಸಕ್ಸಸ್ ಅನ್ನೋದು ಬಹಳ ಕಡಿಮೆ. ಬಟ್ ಇವಾಗ ಏನೋ ಗೊತ್ತಿಲ್ಲ, ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಒಂಚೂರು ನನಗೆ ಬೆಳವಣಿಗೆ ಕಾಣಕತ್ತದ, ಅದಕ್ಕೆ ಅವತ್ತು ನಾನು ಚಿರಋಣಿ ಆಗಿರ್ತೀನಿ. ಸೊ ಬರ್ರಿ, ಇವಾಗ ಏನ ನಾನು ಹೇಳ್ಬೇಕಂತ ಹೊರಟಿನಿ, ಮಾತಾಡ್ಬೇಕಂತ ಹೊರಟಿನಿ, ತೋರಿಸ್ಬೇಕಂತ ಹೊರಟಿನಂತಂದ್ರೆ, ನಮ್ಮ ಶ್ರೀ ವಿ ಪಿ ಸಿಸ್ಟರ್ ಅವರು ಮೊನ್ನೆ ಕಮೆಂಟ್ ಮಾಡಿದ್ರು ನನಗೆ. ಕಮೆಂಟ್ ನೋಡಿ ವಿಡಿಯೋ ಮಾಡೋಕು ಒಂಚೂರು ಲೇಟ್ ಆಯ್ತು, ಯಾಕಪ್ಪ ಅಂದ್ರೆ ಒಂಚೂರು ಪೆಂಡಿಂಗ್ ವಿಡಿಯೋಗಳನ್ನ ಇದ್ದವು, ಇವಾಗೆಲ್ಲ ಫ್ರೆಶ್ ವಿಡಿಯೋಗಳು ಮಾಡ್ತೀನಿ. ಬಟ್ ಎರಡು ದಿನ ಹಿಂಗ್ ಮೂರು ದಿನ ಅಷ್ಟು ಗ್ಯಾಪ್ನೊಳಗ ವಿಡಿಯೋಗಳು ಬಂದಿರ್ತಾವ. ಯಾವತ್ತೂ ಅವತ್ತಿಂದ ಅವತ್ತೇ ವಿಡಿಯೋ ಫ್ರೆಶ್ ವಿಡಿಯೋ ಮಾಡಿ ಯಾರು ಕೂಡ ಹಾಕಂಗಿಲ್ಲ. ಸೊ ನಮ್ ಬ್ಲಾಗರ್ ಅಂತಂದ್ರೆ ಚಂತನ ಮಾಡಿರುವಂತದ್ದು ಸಂಜೆ ಮಾಡಿ ಇಲ್ಲ ನಾಳೆಗೆ ಈ ತರ ಎಲ್ಲ ನಾವು ವಿಡಿಯೋನ ಎಡಿಟಿಂಗ್ ಮಾಡಿ ಹಾಕ್ತಿವಿ. ಸಾಕಷ್ಟು ಜನರು ಪೆಂಡಿಂಗ್ ವಿಡಿಯೋನ ಹಾಕ್ತಿರ್ತಾರ, ಬಟ್ ಅದು ನಿಮ್ಗೂ ಕೂಡ ಗೊತ್ತಾಗ್ತಿರಂಗಿಲ್ಲ, ಅವ್ರು ಹೇಳ್ಕೊಂಡಿರಂಗಿಲ್ಲ, ನಾನ್ ನಿಮ್ಗೆ ಹೇಳ್ಕೊಂಡ್ಬಿಟ್ಟಿರ್ತೀನಿ. ಸೊ ಹಾಗಾಗಿ ನಿಮ್ಗು ಕೂಡ ಅದು ಪಟ್ಕನ ಗೊತ್ತಾಗ್ಬಿಡ್ತೀವಿ, ಪರವಾಗಿಲ್ಲ, ಏನಿರೋದನ್ನ ನಿಮ್ ಜೊತೆಗೆ ಓಪನ್ ಆಗಿ ಹೇಳ್ಕೊಂಡ್ರೆ ಏನು ತಪ್ಪಿಲ್ಲ. ಸೊ ಹಾಗಾಗಿ ಮನೇನು ಒಂದು ವಿಡಿಯೋ ಹಾಕಿದ್ದೆ ನಾನು, ನಮ್ಮ ವಂಶದ ಒಂದು ಸೀಕ್ರೆಟ್ ನಿಮ್ ಜೊತೆಗೆ ಹೇಳ್ತೀನಪ್ಪ ಹೇಳ್ತೀನಂತೇಳಿ. ಅದಕ್ಕೂ ನಾನು ಅನ್ಕೊಂಡಿರ್ಲಿಲ್ಲ ಅಷ್ಟೊಂದು ನೀವೆಲ್ಲರೂ ಕೂಡ ನನಗ ಸಪೋರ್ಟ್ ಕೊಟ್ಟಿರಿ. ಬಟ್ ಏನಾಗ್ಬಿಡ್ತಪ್ಪ ಅಂತಂದ್ರೆ, ನಾವು ಸೋಷಿಯಲ್ ಮೀಡಿಯಾದೊಳಗ ಒಂದ್ ಕೆಲಸ ಮಾಡ್ತೀವಪ್ಪ ಅಂತಂದ್ರೆ, ಕೆಲವೊಂದಿಷ್ಟು ನಮ್ ಫ್ಯಾಮಿಲಿ ಬ್ಯಾಗ್ರೌಂಡ್ ಒಂದಷ್ಟು ಪ್ರೈವೇಸಿಗಳು ಅಂತ ಇರ್ತಾವ. ಸೊ ಅದನ್ನ ಹೇಳ್ಕೋಬೇಕು ಹೇಳ್ಕೋಬಾರ್ದು ಅಂತೇಳಿ ಅನ್ಕೊಂಡು ಅಷ್ಟು ದಿನ ಇಟ್ಕೊಂಡು ಕೊನೆಗೆ ಹಾಕಿದ್ರೆ ಆಯ್ತು. ಇದು ಕೂಡ ನಮ್ಗೊಂದ್ ಹೆಮ್ಮೆ ಅಂತ ಅನಿಸ್ತದ ಅಂತೇಳಿ ನಾನು ಹಾಕಿದ್ನ. ಸೊ ಪರವಾಗಿಲ್ಲ, ಇನ್ನೊಂದು ವಿಡಿಯೋ ಐತಿ, ಏನ್ ಅನ್ಕೊಳಕ್ ಹೋಗ್ಬೇಡ್ರಿ, ಇನ್ನೊಂದು ವಿಡಿಯೋ ಐತಿ. ಸೊ ಆ ವಿಡಿಯೋನು ಕೂಡ ನಾನು ಇನ್ನೊಂದ್ ಎರಡು ದಿನ ಬಿಟ್ಟಾಗರ ಖಾಲಿ ಇಲ್ಲ ಮಾಡ್ತೀನಿ, ಬಟ್ ಹಾಕ್ತೀನಿ. ಅದೇನು ಅಂತ ಅಂತೇಳಿ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗ್ತದ. ಸೊ ಹೇಳಿದ್ನೆಲ್ಲ ನಮ್ಮ ಶ್ರೀ ವಿ ಪಿ ಸಿಸ್ಟರ್ ಅವರು ನನಗೆ ಬಹಳ ಸರಿ ಕೇಳಿದ್ರು. ಇವಾಗ್ನು ನನ್ನ ಕಮೆಂಟ್ ನೋಡ್ತಾ ನೋಡ್ತಾ ಇಲ್ಲಿ ಲಿಪ್ಟಿಕ್ ಇರ್ತದೆ ಇಲ್ಲಿ ಅಲ್ಲೇ ಮಮ್ಮಿ. ಸೊ ಮಕ್ಕಳು ಬಹಳ ಸಣ್ಣವ್ರ ಇದ್ರೆ ಬೇಸ್ ನೋಡ್ರಿ, ಸ್ವಲ್ಪ ಸ್ವಲ್ಪ ದೊಡ್ಡವ್ರು ಆಗ್ತಾರಲ್ಲ, ಏನಾದ್ರು ನಾವಿಟ್ಟು ಸಾಮಾನಿಗೆ ಆ ಕಡೆ ಈ ಕಡೆ ಮಾಡಿಬಿಡ್ತಾರೆ ಹಂಗಾಗಿ. ಸೊ ಇದ್ರ ಬಗ್ಗೆ ಜಾಸ್ತಿ ಕೇಳಿದ್ರು ನಮ್ಮ ಶ್ರೀ ಪಿ ಸಿಸ್ಟರ್ ಅವರು. ಅವ್ರಿಗೆ ಇದು ಬಹಳ ಇಷ್ಟ ಆಗ್ಬಿಟ್ಟೈತಿ, ಅವ್ ಎಲ್ಲರಿಗೂ ಕೂಡ ಲೈಕ್ ಆಗ್ಬೋದು ಅಂತ ನಾ ಅನ್ಕೊಂಡು ಮತ್ತೆ ನಿಮ್ಗೂ ಕೂಡ ಹೇಳಿದ್ರೆ ಅಂತಂತೇಳಿ ನಾನು ವಿಡಿಯೋನ ಮಾಡಾಕತ್ತೀನಿ. ಸೊ ಇದು ಎಲ್ಲಿ ತಗೊಂಡ್ರಿ ಏನು ಅಂತ ಕೇಸ್ ಅವರು ಕೂಡ ಕೇಳಿದ್ರು. ಇದು ಆಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ, ನಾನು ಎಲ್ಲಿ ದೊಡ್ಡ ದೊಡ್ಡ ಅಂಗಡಿಯಾಗ ಅದು ಏನು ಕೂಡ ನಾನು ಎಲ್ಲಿ ಇದನ್ನ ತಗೊಂಡಿದ್ದಲ್ಲ. ಸೊ ಇದು ಕುಂಕುಮ ಸಿಂಧೂರ್ ಅಂತ ಐತಿ ಇದ್ರ ಹೆಸರು, ದ ಬ್ಯೂಟಿ ಫಾರ್ಮ್ ಅಂತ ಐತಿ. ಉಲ್ಟ ಕಾಣಿಸಿರ್ಬೋದು ನಿಮಗೆ ಇದು. ಇದನ್ನ ಸಿಂಧೂರ್ ತರನು ನಾವು ಇದನ್ನ ಸಿಂಧೂರ್ ತರನು ನಾವು ಯೂಸ್ ಮಾಡ್ಕೋಬಹುದು. ಲಿಪ್ಸ್ಟಿಕ್ ನು ಕೂಡ ಮಸ್ತ್ ಅಂದ್ರ ಮಸ್ತ್ ಇದು ಒಂದು ಲುಕ್ ಕೊಡ್ತದ ಅಂತ ಹೇಳ್ಬೋದು ನೋಡ್ರಿ. ಎರಡು ತರ ಯೂಸ್ ಮಾಡ್ಬೋದು, ಈ ತರ ನಾವು ಲಿಪ್ಸ್ಟಿಕ್ ತರನು ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ಇದೇನು ಮತ್ತೆ ಏನು ಇಲ್ರಿ, ಇದಕ್ಕೆ ಬೇರೆ ಬ್ರ್ಯಾಂಡ್ ಆಗ್ಲಿ ಇದ್ರದ ಕಂಪನಿ ಹೆಸರಾಗ್ಲಿ ಏನೂ ಇಲ್ಲ. ಬಸ್ಟ್ ಜಸ್ಟ್ ದ ಬ್ಯೂಟಿ ಫ್ರಮ್ ಜೆ ಎಸ್ ಎಂ ಕುಂಕುಮ್ ಸಿಂಧೂರ್ ಅಂತ ಕಿಸಿ ಇಷ್ಟೇ ಐತಿದ್ರೆ ಮ್ಯಾ ಬರ್ದಿರುವಂತದ್ದು. ನಾನು ಯಾಕಂದ್ರೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ.
ಸೊ ಹಾಗಾಗಿ ನಿಮ್ಗೆ ಇದು ಉಲ್ಟಾ ಕಾಣಿಸಿರ್ಬೋದು, ಬಟ್ ನಾನು ಓದ್ದೇಳಿ ನೋಡ್ರಿ, ನಿಮ್ಗೆ ಇದು ಗೊತ್ತಂತ ಅನ್ಕೊಂತೀನಿ. ಇದು ಪ್ರೈಸ್ ಬಂದು ಜಸ್ಟ್ 40 ರೂಪಾಯಿ ನೋಡ್ರಿ. ಅದು ಈಗ ಲೋಕಲ್ ಎಲ್ಲ ಮುಂದೆ ಈಗ ರೋಡ್ನಾಗದೆಲ್ಲ ಹಚ್ಚಿರ್ತಾರಲ್ಲ ಅವ್ರ ಹತ್ರ ತಗೊಂಡಿರುವಂತದ್ದು. ಮತ್ತೆ ಆಮೇಲೆ ಇನ್ನೂ ಕೂಡ ಕೆಲವೊಂದಿಷ್ಟು ಜನರು ಮಣ್ಣಿನ ದಸರಿ ಟೈಮ್ದಾಗ ಅದೆಲ್ಲ ಕೂಡ ಹಾಕೊಂಡಿದ್ದೆ. ಈಗ ನಿನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಶಾರ್ಟ್ ವಿಡಿಯೋಗಳು ಆಲ್ರೆಡಿ ನಾನು ಹಾಕ್ಬಿಟ್ಟಿನಿ, ನನಗೆ ಶಾರ್ಟ್ಸ್ ವಿಡಿಯೋಗಳು ಆಗಿಂದಾಗ ಮಾಡಿ ಹಾಕ್ಬಿಡ್ತೀನಿ. ಸೊ ಹಾಗಾಗಿ ಅವು ಪೆಂಡಿಂಗ್ ಏನು ಉಳಿಯಂಗಿಲ್ಲ. ಸ್ವಲ್ಪ ಆ ವಿಡಿಯೋನು ಕೂಡ ನಿಮಗೆ ಫಂಕ್ಷನ್ ವಿಡಿಯೋ ಬರ್ತದೆ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು ಅಂತ ಅನ್ಕೊತೀನಿ. ಅಲ್ಲಿ ಅವಾಗೂ ಕೂಡ ನಾನು ವೇರ್ ಮಾಡ್ಕೊಂಡೋಗಿದ್ದೆ. ಏನಪ್ಪ ಅಂತಂದ್ರೆ ಇದನ್ನಂತೂ ಸಿಕ್ಕಾಪಟ್ಟೆ ಜನರು ಇಷ್ಟಪಟ್ಟಿರಿ. ಸೊ ಇದಕ್ಕೂ ಕೂಡ ಜಾಸ್ತಿ ರೊಕ್ಕ ಏನು ಕೊಟ್ಟಿಲ್ಲ, ಇದಕ್ಕೂ 40 ರೂಪಾಯಿ. ಇದು ಯಾವಾಗ ತಗೊಂಡಿನಪ್ಪ ಅಂತ ಇದನ್ನಂದ್ರೆ ನಿಮ್ಮ ಇಯರಿಂಗ್ಸ್ ಅಂದದವ್ರಿ, ಪ್ರೈಸ್ ಎಷ್ಟು, ಎಲ್ಲಿ ತಗೊಂಡಿರಿ, ಏನಂತ ಕೇಸಿನ ಕೂಡ ಕೇಳಿದ್ರಿ. ಭಾಳ ಶಾರ್ಟ್ಸ್ ವಿಡಿಯೋದಾಗ ಸಿಕ್ಕಾಪಟ್ಟೆ ಕಮೆಂಟ್ ಬಂದಿದ್ದು ನಾನು ಈ ಇದನ್ನ ವೇರ್ ಮಾಡಿದಂಥ ಟೈಮ್ದೊಳಗೆ ಶಾರ್ಟ್ಸ್ಗಳು ಮಾಡಿದ್ದು ನೋಡ್ರಿ, ಅದಕ್ಕೆ ಜಾಸ್ತಿ ಕಮೆಂಟ್ಗಳು ಬಂದಿದ್ದು ನನಗೆ. ತೋರಿಸ್ರಿ ಇದೆಲ್ಲ ಮಸ್ತ್ ಅದಾವೆ ಏನೋ ಎಂತ ರೇಟ್ ಅಂತೇಳಿ. ಇದನ್ನು 40 ರೂಪಾಯಿ. ಇದು ಲೋಕಲ್ ಜಾತ್ರೆ, ನಮ್ಮ ಮುದ್ದೆವಾದ ಜಾತ್ರೆ ಐತ್ರಿ. ನಾವು ಹೋದರ್ಶ ನಮ್ಮ ತಂಗಿ ಡಿಲೆವರಿ ಹೋದಂಥ ಟೈಮ್ದೊಳಗೆ ತೊಗೊಂಡಿರುವಂಥದ್ದು ನೋಡ್ರಿ ಇದು. ಸೊ ಇದ್ರ ಬೆಲೆ ಅಂತಂದ್ರೆ 40 ರೂಪಾಯಿ ರೀ. ಇದನ್ನು ಸೃಷ್ಟಿ ನಾನು ಚಾಯ್ಸ್ ಮಾಡಿ ಇಷ್ಟ ಆಯ್ತಂತೇಳಿ ತೊಗೊಂಡಿರುವಂಥದ್ದು. ನನಗೆ ಈ ಥರನು ನನ್ನ ದೊಡ್ಡ ದೊಡ್ಡ ಸೈಜ ಈ ಥರ ನನಗೂ ಭಾಳ ಇಷ್ಟ ಆಗೋದ್ರಿಂದ ನಾನು ಇದು ತೊಗೊಂಡಿ ನೋಡ್ರಿ. ಇದು ಕೂಡ ಲೋಕಲ್ದಾಗ ತೊಗೊಂಡಿರುವಂಥದ್ದು, ಯಾವುದೇ ಸ್ಟೇಷ್ನರಿ ಅಂಗಡಿ ಮತ್ತು ಗ್ಯಾರಂಟಿ ಅಂಗಡಿದ್ರೊಳಗೆ ತೊಗೊಂಡಿರುವಂಥದ್ದು ಅಲ್ಲ ನೋಡ್ರಿ. ಇದು 40 ರೂಪಾಯಿ. ಇದೆಲ್ಲ ಈ ಥರ ಅದ ಜೀರೋ ಮಣಿಗಿರ್ತಾವೆ ನೋಡ್ರಿ ಆ ಥರ. ಬಟ್ ಹಾಕೊಂಡ ಮ್ಯಾಗ ಲುಕ್ ಅಂತೂ ಸಖತ್ ಅಂದ್ರೆ ಸಖತ್ ಕೊಡ್ತದೆ ಸೀರೆ ಕೂಡ. ಆಮೇಲೆ ಫ್ರೆಂಡ್ಸ್ ಇದನ್ನು ಕೂಡ ಅಷ್ಟೇ, ಇವಾಗ ಶಾರ್ಟ್ಸ್ ವಿಡಿಯೋದೊಳಗೆ ಸೀರೆ ವೇರ್ ಮಾಡಿರ್ತೀನಲ್ಲ ಆವಾಗ ಇದನ್ನ ನಾನು ಅಂತ ಟೈಮ್ದೊಳಗ ನಾನು ಕಾಣಕತ್ತದಲ್ರಿ. ಸೊ ಇದು ನೋಡ್ರಿ ನಿಮ್ಗೆ ಇದು ಯಾವತ್ತೂ ಕೂಡ ಇದು ಇದು ಕೊಂಡಿದ್ದಂತ ಅನ್ಸದನೇ ಇಲ್ಲ. ಇದು ನೋಡಿದ್ರೆ ಗೊತ್ತಾಗಬಹುದು ನಿಮ್ಗ, ಫುಲ್ ನಾಜೂಕ್ ವರ್ಕ್ ಐತ್ರಿ ಇದು. ಯಾರು ಕೂಡ ಇದನ್ನ ಇದು ಅಂತ ಅಂದ್ರ ಒಂದೊಂದ್ಸರಿ ಕ್ಯಾಮರಾ ಅಂದ್ರ ಯಾರು ಕೂಡ ಇದನ್ನ ನಾವು 1 ಗ್ರಾಮ್ ಗೋಲ್ಡ್ ಅಂತ ಅನ್ಕೊಳಂಗಿಲ್ಲ. ಅಷ್ಟೊಂದು ಚಂದ ಐತಿ ಇದು ಡಿಸೈನ್. ಈ ತರ ಎಲ್ಲ ಇಲ್ಲಿ ಕರಿಮಣಿಗಳೆಲ್ಲ ಅದಾವ. ಸೊ ಇದು ಒಂದ್ ಸ್ವಲ್ಪ ಇದು ಹೆವಿ ಅಂತ ಅನಿಸಿದ್ರು ಪರವಾಗಿಲ್ಲ, ಇಲ್ಲಿ ಅಷ್ಟೇ ಹೆವಿ ಅಂತ ಅನಿಸುತ್ತೆ. ಬಟ್ ಈ ಕಡೆಗೆ ಎಲ್ಲಾನು ಕೂಡ ಇದು ಸಿಂಪಲ್ ಆಗಿರುವಂತ ಒಂದು ನಾಜೂಕ್ ಆಗಿರುವಂತ ವರ್ಕಿಂದ ಇದೆ ಐತಿ ನೋಡ್ರಿ. ಬಟ್ ಇವಷ್ಟೇ ನಮ್ಗ ಹಾರ್ಡ್ ಅಂತ ಅನಿಸ್ತೈತದೆ ಹೇಳ್ದಂಗ. ಅದನ್ ಬಿಟ್ರ ಚೆನ್ನಾಗೈತ್ರಿ ಕರಿಮಣಿ. ಸೇಮ್ ಈ ತರ ಬಂಗಾರ ಡಿಸೈನು ಕೂಡ ಜಾಸ್ತಿ ಜನ ಮಾಡಿಸ್ತಾರ. ಇವಾಗೆಲ್ಲ ನೋಡ್ರಿ ಆರ್ಟಿಫಿಷಿಯಲ್ ಯಾವುದು, 1 ಗ್ರಾಮ್ ಗೋಲ್ಡ್ ಯಾವುದು, ಇಲ್ಲ ಫುಲ್ ಪ್ಯೂರ್ ಗೋಲ್ಡ್ ಯಾವುದು ಅಂತೇಳಿ ಗೊತ್ತನೇ ಆಗಂಗಿಲ್ಲ, ಕಣ್ಣು ಹಿಡಿಯಕನೆ ಆಗಂಗಿಲ್ಲ. ಒಂದು ನಾವು ಹೇಳಬೇಕು, ಇಲ್ಲ ಫುಲ್ ಅವ್ರು ಅಬ್ಸರ್ವ್ ಮಾಡಿ ಇಂಟ್ರೆಸ್ಟ್ ಕೊಟ್ಟು ನೋಡಿದಾಗ ಅಷ್ಟೇ ಇದು ಗೊತ್ತಾಗೋದು ಆರ್ಟಿಫಿಷಿಯಲ್ ಅಂತೇಳಿ. ಬಟ್ ಇದು ಇದು ರೇಟ್ ಸಮೇತ ನಾನು ತೋರಿಸಿನಿ. ರೇಟ್ 3,200 ಎಷ್ಟೈತ್ರಿ ಇದು. ನಾನು ತೊಗೊಂಡಾಗ ನಾನು ನಮ್ಮ ನೆಗಡಿದೆ ಅಕ್ಕಕ್ಕ ಇಬ್ರು ಸೇರಿ ಅಕ್ಕಿನೂ ಒಂದು ತೊಗೊಂಡಿದ್ಲು, ನಾನು ಇದು ಈ ಥರ ಸ್ವಲ್ಪ ದೊಡ್ಡದೇ ತೊಗೊಂಡಿನಿ. ಒಂಚೂರು ಸಣ್ಣ ತೊಗೊಂಡಾಳ ಅದು ಪಟ್ಟಿ, ಇದು ಪಟ್ಟಿ ಗಂಟನೆ ಅಂತ ಇದು. ಸೊ ಇದು ಕಲರ್ ಗಿಲ್ಲರ್ ಏನೂ ಹೋಗಂಗಿಲ್ಲ, ಬಟ್ ಇದು ಕಲರ್ ಅದು ಏನೂ ಹೋಗಿಲ್ಲ. ಆದರೆ ಇಲ್ಲಿ ಕತ್ ಹತ್ರ ಇಲ್ಲಿ ಏನಾಗಿಲ್ಲರಿ, ಇದು ಪಟ್ಟಿ ಏನಾಗಿಲ್ಲ. ಬಟ್ ಇದು ಇದೇನಂತಲ್ಲ ಒಂಚೂರು ಇದು ಗ್ರೀನ್ ಗ್ರೀನ್ ಕಲರ್ ಆಗ್ತದೆ. ಗ್ರೀನ್ ಕಲರ್ ಆದ್ಮ್ಯಾಗ ಇದು ಹಾಕೊಂಡ ಮ್ಯಾಗ ಜಾಸ್ತಿ ಇವತ್ತು ಹಾಕೊಂಡೆ ಬಿಸಿಲಿಗೆ ಹೋದ್ನ್ಯಪ್ಪ ಅಂತಂದ್ರೆ ಕತ್ತೆಲ್ಲ ಒಂಥರ ಗ್ರೀನ್ ಗ್ರೀನ್ ಆಗ್ತದೆ. ಅದನ್ನ ಬಿಟ್ಟರೆ ಇವೇನು ಆಗಿಲ್ಲ ನೋಡ್ರಿ, ಹೆಂಗಿದ್ದುದು ಶೈನಿಂಗ್ ಏನು ಹೋಗಿಲ್ಲ ಏನಿಲ್ಲ. ಸೊ ಆಲ್ರೆಡಿ 1 ವರ್ಷ ಆಯ್ತು ಇದನ್ನು ತೊಗೊಂಡು. ಇದು ಕೂಡ ಅಷ್ಟೇ, ನಾನು 1 ಗ್ರಾಮ್ ಗೋಲ್ಡ್ ಅಂತ ತೊಗೊಂಡಿರುವಂಥದ್ದು. ಇದು ಫುಲ್ ಪ್ಯೂರ್ ಗೋಲ್ಡ್ ಅಲ್ಲ, ಭಾಳ ಜನ ಗೋಲ್ಡ್ ಅಂತ ಅನ್ಕೊಂಡಿದ್ರಿ. ಸೊ ನಿಮ್ಮ ತಾಳಿ ಸರ, ನಿಮ್ಮ ಮಂಗಲ ಸರದ ಡಿಸೈನ್ ಹೆಂಗೈತಿ ತೋರಿಸ್ರಿ, ಏನು ಎಷ್ಟು ಗ್ರಾಮ್ ಅಂತೆಲ್ಲನೂ ಕೂಡ ಕೇಳಿದ್ರಿ. ಜಾಸ್ತಿ ಶಾರ್ಟ್ಸ್ನಾಗೇ ನನಗೆ ಕಮೆಂಟ್ಗಳು ಬಂದಿದ್ದು. ಸೊ ಹಾಗಾಗಿ ನಿಮ್ಗೆ ತೋರಿಸಿದ್ರಾಯ್ತು ಇದನ್ನಂತೇಳಿ ನಾನು ಹಾಕೊಂಡು ತೋರಿಸ್ತೀನಿ ನೋಡ್ರಿ. ಸೊ ನನಗೆ ಒಂದು 2-3 ಕಮೆಂಟ್ಗಳು ಕೂಡ ಬಂದಿದ್ದು. ಸೊ ಆ ಥರ ಕಮೆಂಟ್ಗಳನ್ನ ಸರ್ ನೀವು ಹೈಡ್ ಮಾಡಿ, ಇಗ್ನೋರ್ ಮಾಡಿರಿ, ಮಾತಾಡಬೇಡ್ರಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ, ತಲೆ ಹಾಕೋಬೇಡ್ರಿ ಅಂತ ಭಾಳಷ್ಟು ಜನರು ನೀವು ಕಮೆಂಟ್ ಮಾಡಿ ಹೇಳಿರಿ. ಸೊ ಅದು ಕೂಡ ಪರವಾಗಿಲ್ಲ. ಬಟ್ ಅಂದ್ರೂ ಕೂಡ ಏನಾಗ್ಬಿಡ್ತೈತಪ್ಪ ಅಂತಂದ್ರೆ
ಒಂದೊಂದ್ ಸರಿ ನಾವು ಬಹಳ ಮನಸ್ಸಿನೊಳಗ ನೊಂದು ಬಿಟ್ಟಿರ್ತೀವಿ. ನಾವು ಫಿಸಿಕಲಿ ನೋಡೋದಿಕ್ ಫಿಟ್ ಕಾಣಿಸಿದ್ರು, ಫಿಸಿಕಲಿನು ಕೂಡ ನಾವು ಫಿಟ್ ಇರಂಗಿಲ್ಲ. ಮತ್ತೆ ಮೆಂಟಲಿ ಅಂದ್ರು ಇವಾಗ ಯೂಟ್ಯೂಬ್ ಚಾನಲ್ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆಲ್ಲ ಎಷ್ಟು ಸ್ಟ್ರೆಸ್ ಇರ್ತೈತೆ ಅನ್ನೋದು ನಮ್ಗ ಗೊತ್ತಿರ್ತದ. ಇವಾಗ ಎಲ್ಲೋ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೋದು ಬಂದ್ಯಪ್ಪ ಅಂತಂದ್ರ ಟೈಮ್ ಸರಿ ಹೋಗಿ ಟೈಮ್ ಸರಿ ಮನೆಗೆ ಬಂದ್ ಬಿಡ್ತಾರ. ಏನು ಇರಂಗಿಲ್ಲ ಅವ್ರದ್ದು, ಅಂದ್ರೆ ಅವ್ರದ್ದು ರೆಗ್ಯುಲರ್ ಇರ್ತೈತಿ, ಏನ್ ಅನ್ಸಂಗಿಲ್ಲ. ಬಟ್ ನಮ್ದು ಹಂಗ ಇರಂಗಿಲ್ಲ. ಯೂಟ್ಯೂಬ್ ಚಾನಲ್ ಮಾಡ್ತಾರಪ್ಪ ಅಂತಂದ್ರ ಇವತ್ತಿಂದ ಹಾಕಿರುವಂತ ವಿಡಿಯೋ ನಾಳೆಗೆ ಏನ್ ವಿಡಿಯೋ ಕೊಡ್ಬೇಕಪ್ಪ, ನಾಳೆಗೆ ಏನ್ ಮಾಡ್ಬೇಕು ವಿಡಿಯೋ, ಈ ತರ ಎಲ್ಲ ಕೂಡ ನಮ್ಗೆ ಯೋಚನೆಗಳು ಹಲವಾರು ಇರ್ತಾವ. ಅದ್ರ ಕಮೆಂಟ್ಗಳು ಕೂಡ ಬಂದಿರ್ತಾವ, ಅದನ್ನು ಕೂಡ ನಾವು ರಿಪ್ಲೈ ಕೊಡ್ಬೇಕಾಗ್ತದ. ಒಂದೊಂದ್ ಸರಿ ಬೇಸರ ಬಿಟ್ಟಿರ್ತೀವಿ, ಏನೋ ಏನೋ ನೆಟ್ ಇರಂಗಿಲ್ಲ, ಏನೇನೋ ಪ್ರಾಬ್ಲಮ್ಸ್ಗಳು ಇರ್ತಾವ. ಸೊ ಅಂದ್ರೂ ಅದನ್ನೆಲ್ಲ ಫೇಸ್ ಮಾಡ್ತಿರ್ತೀವಿ, ಯಾಕಂದ್ರ ನಾವು ನಮ್ಗೋಸ್ಕರ ಕಷ್ಟ ಪಡೋದ್ರೊಳಗ ಏನು ತಪ್ಪಿಲ್ಲ. ಸೊ ನಾವು ಕಷ್ಟ ಪಡ್ತೀವಪ್ಪ ಅಂತಂದ್ರೆ ನಾವೇನು ಯಾರ್ದೇನು ಜೀವನಕ್ಕೋಸ್ಕರ ಕಷ್ಟ ಪಡಂಗಿಲ್ಲ, ಯಾರೇ ಆಗಲ್ಲಕ್ಕ. ನಾನಿರ್ಲಿ ನೀವಿರ್ಲಿ ಯಾರೇ ಜಗತ್ತಿನೊಳಗ ಯಾವುದೇ ಒಬ್ಬ ಮನುಷ್ಯ ಬದುಕ್ಬೇಕಪ್ಪ ಅಂತಂದ್ರ ಅದಕ್ಕ ದುಡ್ಡು ಅನ್ನೋದು ಬೇಕೇ ಬೇಕು. ಆ ದುಡ್ಡು ಬರ್ಬೇಕಪ್ಪ ಅಂತಂದ್ರ ಒಂದೇನೋ ಒಂದ್ ಜಾಬ್ ಅನ್ನೋದು ಮಾಡ್ಲೇಬೇಕು, ಹೌದೇನಿಲ್ರಿ. ಸೊ ನಾವು ಸೋಷಿಯಲ್ ಮೀಡಿಯಾದೊಳಗ ಅದೀವಿ, ನಮ್ಮ ಒಂದು ಪೇಮೆಂಟ್ ಆಗಿರ್ಬೋದ, ಏನೇ ಒಂದು ನಮ್ ಲೈಫ್ ಸ್ಟೈಲ್ ಆಗಿರ್ಬೋದ, ನಾವು ಶೇರ್ ಮಾಡ್ಕೊಳಕತ್ತೀವಪ್ಪ ಅಂತಂದ್ರ ಕೆಲವರಿಗೆ ಅದು ಸಹಿಸಕ್ ಆಗಂಗಿಲ್ಲ. ಏನೇನೋ ಒಂದು ವಿಚಾರಗಳು ಅವ್ರವ್ರ ತಲೆಯಾಗ ದೇವ್ರು ಎಂತಿಂತ ವಿಚಾರಗಳನ್ನ ಕೊಡ್ತಾನಪ್ಪ ಅಂತಂದ್ರ ಸ್ವತ್ತದ ಮನಿ ಸಂಸಾರ ಬಾಳೆ ಬದುಕು ಮಕ್ಕಳು ಮರಿ ಅವ್ರ ಮನಿ ಫ್ಯಾಮಿಲಿ ಬಗ್ಗೆ ಅವ್ರಿಗೆ ವಿಚಾರ ಮಾಡಕ್ ಟೈಮ್ ಸಿಗಂಗಿಲ್ಲ ಅವ್ರೀಗ. ಆದ್ರ ನಮ್ಮಂತ ಬಡಪಾಯಿಗಳು ಮಾಡಿರ್ತೀವಿ, ಯಾರಿಗೆಪ್ಪ ಅನ್ನದಂಗ ಜೀವನ ಮಾಡ್ಬೇಕಪ್ಪ. ನಾವಾತು ನಮ್ ಪಾಡಾತು ನಮ್ ಅಷ್ಟಕ್ ನಾವ್ ಇರ್ತೀವಿ, ನಾವೇನ್ ಯಾರ ಸಂಪರ್ಕಕ್ ಹೋಗಲ್ಲ, ಯಾರ ಬಗ್ಗೆ ಚರ್ಚೆ ಮಾಡಕ್ ಹೋಗಂಗಿಲ್ಲ, ಯಾರ ಸವಾಸನು ಬೇಡ ಸಾಕು. ನಮ್ನ ಯಾರು ಪ್ರೀತಿ ಮಾಡ್ತಾರ, ನಮ್ಮನ್ನ ನಮ್ಮ ಅವಶ್ಯಕತೆ ಯಾರಿಗೆ ಇರ್ತೈತಿ, ಸೊ ನಾವ್ ಯಾರಿಗೆ ಹಚ್ಕೊಂತೀವಿ, ನಮಗ್ ಯಾರು ಪ್ರೀತಿ ತೋರಿಸ್ತಾರ, ನಾವು ಅವ್ರ ಪೂರ್ತಿಗೆ ನಾವಾಯ್ತು ಅವ್ರಾಯ್ತು ನಮ್ ಜೀವನ ಆಯ್ತು ಅಂತ ನಾವ್ ಗಪ್ ಇರ್ತೀವಿ. ಕೆಲವೊಂದಿಷ್ಟ ಏನ್ ಜನರು ಏನಿರ್ತಾರ ನೋಡ್ರಿ, ಮುದ್ದಮ ಆ ನಿಂತ ನೀರಿ ಕಲ್ ಹೋಗಟ ಕೆಲ್ಸ ಮಾಡ್ತಾರ, ಅಂದ್ರ ಅದು ಹಿಂಗ ಕಲ್ ಅಂದ್ರ ಅದು ಚಂಚಲ ಆಗ್ಬೇಕಂತೇಳಿ ತಿಳಿಯಾಗಿ ನೀರ್ ನಿಂತಿರ್ತದ. ಸೊ ಆ ನಿಂತ ನೀರಿಗೆ ಒಂದ್ ದೊಡ್ಡ ಕಲ್ ಹೋಗಟ್ಟಿದ್ರ ಯಾವ ತರ ಆಗ್ತದ ನೋಡ್ರಿ, ಅದೇ ತರ ಒಂದೊಂದ್ ಸರಿ ನಮ್ ಮನಸ್ಸಿನ ಉದ್ಭವ ಆಗ್ಬಿಡ್ತೈತಿ. ನಾನು ಪೇಮೆಂಟ್ ವಿಡಿಯೋನ ಹೇಳ್ಕೋಬಾರ್ದಾಗಿತ್ತು, ಬಟ್ ನಾನು ಯಾಕೆ ಹೇಳ್ಕೊಂಡೆಪ್ಪ ಅಂತಂದ್ರ ನನಗ ಒಂದು ಪ್ರೌಡ್ ಫೀಲ್ ಅನ್ನೋದೈತಿ. ನಾ ಮನೆ ಕುತ್ಕೊಂಡು ಒಂದೇನೋ ಮಾಡ್ತೀನಪ್ಪ, ಇಷ್ಟು ಅಮೌಂಟ್ ಅನ್ನ ನಾನು ಮಾಡೀನಿ, ಇಷ್ಟು ಅಮೌಂಟ್ ಅನ್ನ ನಾನು ದುಡ್ದೀನಿ ಅನ್ನೋದು ನನಗೊಂದು ದೊಡ್ಡ ಹೆಮ್ಮೆ ಐತಿ. ಅದಕ್ಕೆಲ್ಲ ನೀವು ಕಾರಣ ಆಗಿರಿ. ಸೊ ನಿಮಗೂ ಕೂಡ ಶೇರ್ ಮಾಡ್ಕೊಂಡಾಯ್ತಂತೇಳಿ ನಾನು ಎಕುಬಲೆ ಆ ವಿಡಿಯೋನ ನಾನು ಶೇರ್ ಮಾಡ್ಕೊಳ್ತಿರ್ತೀನಿ. ಸೊ ಅದನ್ನ ಯಾರ ನೋಡಿ ಏನೇನ ತಿಳ್ಕೊಂಡು ಇನ್ನೊಬ್ರಿಗೆ ಏನೇನ ಹೇಳಿ ಅದರಿಂದ ಏನಾದ್ರೂ ಒಂದಷ್ಟು ಸಮಸ್ಯೆಗಳನ್ನ ಉಂಟು ಮಾಡ್ತಿರ್ತಾರಲ್ಲ, ಅಂತವ್ರಿಗೆ ಏನ್ ಹೇಳ್ಬೇಕು ನೀವೇ ಹೇಳ್ರಿ. ಆಮೇಲೆ ಕಂಟೆಂಟ್ ಬಗ್ಗೆ ಕೂಡ ಒಂದಿಷ್ಟು ಕಮೆಂಟ್ಗಳು ಬಂದಾವ. ಅದನ್ನ ಯಾರ ಏನು ಅಂತ ಅವ್ರ ಹೆಸರು ಪಸರು ಹೇಳಕ್ ಹೋಗಂಗಿಲ್ಲ, ಯಾಕಂದ್ರ ಅದು ಅವ್ರ ರಿಯಲ್ ಐ ಡಿ ಕೂಡ ಇರ್ತದೋ ಫೇಕ್ ಐ ಡಿಯಿಂದ ಮಾಡಿರ್ತಾರೋ ಏನ್ ಮುದ್ದಾಮ್. ನಮ್ಗ ಇವಾಗ ನಾನು ಮೊನ್ನೆ ಏನು ವಿಡಿಯೋ ಇನ್ಮೇಲೆ ಇಂತ ಮಾಡಂಗಿಲ್ಲ ಅಂತ ಹೇಳ್ಕೇಸಿ ವಿಡಿಯೋ ಹಾಕಿದ್ ನೋಡ್ರಿ, ಅದು ಒಂಚೂರು ಏನೋ ಗೊತ್ತಿಲ್ಲ ವೈರಲ್ ಹೊಂಟೈತ ಅದು. ಇಷ್ಟೆಲ್ಲ ಬಿಡ್ತೀನಂದು ಇಷ್ಟು ಬೆಳವಣಿಗೆ ಆಗತೈತಿ. ನಾನು ಬಿಡ್ತೀನಂತ ಅಂದ ಮ್ಯಾಗೇನೆ ನನಗೆ ಒಂಚೂರು ಇನ್ನೊಂಚೂರು ಜಾಸ್ತಿನೇ ಇದು ಆಗತ್ತದ. ನಾನು ಮುದ್ದಾಮನು ಕೂಡ ಬಿಡ್ತೀನಂತ ಕೇಸಿ ವ್ಯೂಸ್ಗೋಸ್ಕರ ಈ ಥರ ಎಲ್ಲ ಮಾಡಿ ನಾಟಕ ಮಾಡಿ ಬಿಟ್ಟಿದ್ದಂಕೋರು ಅಲ್ಲ. ನನಗೆ ಆ ಟೈಮ್ದಾಗ ಆ ಪರಿಸ್ಥಿತಿ ನನಗೆ ಆ ಥರ ಒಂದು ಮನಸ್ಥಿತಿ ಇತ್ತು, ನಾನು ನಿಜವಾಗ್ಲೂ ಬಿಡಬೇಕು ಮಾಡಬೇಕು ಅನ್ನೋದು ಮನಸ್ಸಿನಾಗ ಇರಲಿಲ್ಲ. ಬಟ್ ಒಂದೊಂದು ಸರಿ ಏನಾಗ್ಬಿಡ್ತಿದ್ದಪ್ಪ ಅಂತಂದ್ರ ಸಿಟ್ಟಿನೊಳಗ ಆಗಿರ್ಬೋದ ಇಲ್ಲ ಏನೋ ಒಂದು ಒತ್ತಡ ಆಗಿರ್ಬೋದ ಒಂದ್ ಏನೇ ನೋವಿನಾಗ ಆಗಿರ್ಬೋದ ನಾವು ತೀರ್ಮಾನನ ತಗೊಂಡ್ಬಿಡ್ತೀವಿ, ಅದರಿಂದ ನನ್ಗೆ ಪಶ್ಚಾತ್ತಾಪ ಆಗೈತಿ. ಸೊ ನೀವು ಕೂಡ ನನಗೆ ಅದರಿಂದ ಆ ಒಂದ್ ಮಾನಸಿಕ ಖಿನ್ನತೆಯಿಂದ ನೀವು ನನಗೆ ಹೊರಗೆ ತಂದಿರಿ ನಿಮ್ಮ ಕಮೆಂಟ್ ಮೂಲಕ. ಮತ್ತೆ ನೀವು ಫೋನ್ ಕೂಡ ನನಗೆ ಸಾಕಷ್ಟು ಜನರು ಮಾಡಿರಿ, ಅದ್ರೊಳಗೆ ಯಾರಾದ್ರೂ ವಿಡಿಯೋ ನೋಡಕತ್ತಾರಾಗಿದ್ರೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ರೀ. ಯಾರಿಗೆ ಆಗಲ್ಲಕ್ಕ, ಒಂದ್ ಒಳ್ಳೇದಾಗುತ್ತ, ಒಂದ್ ಒಳ್ಳೆ ಭವಿಷ್ಯ ಕೊಡೋದು, ಒಂದ್ ಕೆಲ್ಸ ನಿಂದ್ರಿಸಕತ್ತಾರ ಮಾಡಕತ್ತಾರಪ್ಪ ಅಂತಂದ್ರ ಒಳ್ಳೆ ಮನಸ್ಸಿದ್ದವರು ಯಾವತ್ತು ನಮ್ಗ ಬೆನ್ನೆಲಬಾಗಿ ನಿಂದಿರ್ತಾರ. ಅದನ್ನೆಲ್ಲ ಕೆಲ್ಸ ನೀವು ನನಗೆ ಮಾಡಿರಿ, ಹೌದೇನ್ರಿ. ಬಟ್ ಇವಾಗ ಏನಾಗ್ಬಿಟ್ಟೈತೆ ಅಂದ್ರ ಒಂದು ಮನೆ ಕುತ್ಕೊಂಡು ರೊಕ್ಕ ಗಳಿಸ್ತಾಳ, ಇನ್ನೊಂದು ಕಂಟೆಂಟ್ ಏನಿರ್ತೈತಿ ಸಮಾಜಕ್ಕ ಏನದ್ರಿಂದ ಒಳ್ಳೇದಾಗುತ್ತ, ಮತ್ತ ಆಮೇಲೆ ನಿಮ್ಮಿಂದ ಏನ್ ಸಮಾಜಕ್ಕ ಅದೇ ನಿಮ್ಮಿಂದ ಏನ್ ಸಮಾಜಕ್ಕ ಉಪಕಾರ ಆಗಕತ್ತೈತಿ ಅಂತೇಳಿ ಸಮಾಜದ ಒಂದು ಏನ್ ಒಳಿತು ನೋಡಕತ್ತಿರಂತೆ ಈ ತರ ಎಲ್ಲ ಕಮೆಂಟ್. ಬಟ್ ನಾ ಅಂತೀನಿ ಆ ಕಮೆಂಟ್ ಮಾಡಿದವರು ಸಮಾಜಕ್ಕೋಸ್ಕರ ಏನ್ ಮಾಡ್ಯಾರ ಅಂತ ಕೇಸಿ ನನ್ ಪ್ರಶ್ನೆ.
ಅವರು ನನ್ನ ಎದ್ರ ಬದ್ರ ಇದ್ಕೊಂಡು ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ ನಾ ಸ್ಪಾಟ್ನಾಗ ಅವರಿಗೆ ನಾನು ಏನು ಆನ್ಸರ್ ಕೊಡಬೇಕಾಗಿತ್ತು ನಾನು ಅದನ್ನ ಆನ್ಸರ್ ಕೊಡ್ತಿದ್ನಿ, ಅದರಿಂದ ನಾನು ಅವತ್ತಿಂದ ಅವತ್ತೇ ತೊಗೊಂಡ್ಬಿಡ್ತಿದ್ದೆ ಒಂದು ಉತ್ತರನ. ಬಟ್ ಕಮೆಂಟ್ನೇ ಮಾಡ್ತಾರಲ್ಲ ಅವ್ರು ಯಾರಿರ್ತಾರೋ ಎಲ್ಲಿರ್ತಾರೋ, ನಮ್ಮ ಪರಿಚಯ ಇರೋರು ಇರ್ತಾರೋ, ನಮ್ಮ ಊರನಾರು ಇರ್ತಾರೋ, ಇಲ್ಲ ನಮ್ಮ ಹಿತಶತ್ರುಗಳು ಇರ್ತಾರೋ, ಏನೂ ಗೊತ್ತಾಗಂಗಿಲ್ಲ. ಸೊ ನಾವು ಅವ್ರ ಖಂಡಿತ ವಿಡಿಯೋ ನೋಡ ನೋಡ್ತಿರ್ತಾರಂತನೋ ಉದ್ದೇಶದಿಂದ ನಾನು ಅವ್ರಿಗಷ್ಟೇ ಈ ಮಾತನ್ನು ಹೇಳಕತ್ತೀನಿ. ಖಂಡಿತವಾಗ್ಲೂ ನನಗೆ ಯಾರು ಸಪೋರ್ಟರ್ಸ್ ಅದಿರಲ್ಲ ನಿಮ್ಗೆ ಯಾವತ್ತು ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಮತ್ತೆ ವ್ಯೂಸ್ಗೋಸ್ಕರ ಸುಮ್ಸುಮ್ನೆ ಈ ತರ ಎಲ್ಲ ಡೌ ಮಾಡಿರಂತ. ಸೊ ಡೌ ಮಾಡುವಂತ ಪರಿಸ್ಥಿತಿ ಮತ್ತು ವ್ಯೂಸ್ಗೋಸ್ಕರ ನಾನು ಏನಾದ್ರೂ ಈ ತರ ಮಾಡ್ಬೇಕು ಅನ್ಕೊಂಡಿದ್ರ ನನಗೆ 3 ವರ್ಷ ಬೇಕಾಗಿರ್ಲಿಲ್ಲ. ನಾನು ಏನೇನೋ ಮಾಡ್ಕೊಂಡು ವ್ಯೂಸ್ಗೋಸ್ಕರ ನನಗ ಏನೋ ಇಲ್ದೆ ಇರುವಂತದನ್ನ ಹುಟ್ಟಿಸ್ಕೊಂಡು ಹೇಳೋದೇನ್ ಬೇಕಾಗಿಲ್ರಿ. ನಮ್ಮ ಜೀವನದೊಳಗೆ ಏನ್ ನಡೀತಿರ್ತಾವು, ಏನ್ ಆಗ್ತಿರ್ತದ, ನಮ್ಮೋರೇ ನಮ್ಗೆ ಎಷ್ಟು ಒಂದು ಬೆನ್ನಿ ಚುರಿ ಹಾಕೋ ಕೆಲಸ ಮಾಡಿರ್ತಾರ, ಆ ನಿಜವಾದಂತ ಘಟನೆಗಳನ್ನ ಹೇಳ್ಕೊಂಡ್ರು ಸಾಕು ನನಗೆ ವ್ಯೂಸ್ ಬರ್ತಾವು. ಬಟ್ ನನಗ ಆ ಉದ್ದೇಶ ಇಲ್ಲ. ಯಾಕಂದ್ರ ನನ್ನ ಲಾಗ್ ಅಪ್ಪ ಅಂತಂದ್ರೆ ನಾನು ನನ್ನ ಜೀವನ ಶೈಲಿ ಅಂತ ಕೇಸಿ ನಾನು ಅಷ್ಟೇ ತೋರಿಸೋಣ ಅಂತೀನಿ. ಮತ್ತೆ ಯಾರು ನನ್ನ ಚಾನಲ್ನಾಗ ಬಂದು ಅವ್ರ ಮುಖ ತೋರಿಸಿ ಅವರು ಒಪ್ಪಿಗೆ ಇರ್ಲಾರ್ದೆ ನಾ ಯಾರನ್ನೂ ವಿಡಿಯೋದಾಗ ತಗೊಂಡಿಲ್ಲ. ಒಂದು ಮತ್ತ ನಾವೊಂದು ಏನೋ ಹೇಳ್ತೀನಪ್ಪ ಅಂತಂದ್ರ ಅದು ನನ್ನ ಒಬ್ಬೇಕಿಗೆ ಅದು ಅನ್ವಯಿಸಿತ್ತಪ್ಪ ಅಂತಂದ್ರೆ ನಾನು ಮುಲಾಜಿಲ್ಲಾರ್ದ ಹೇಳ್ಕೊತೀನಿ. ಬಟ್ ಅದ್ರೊಳಗೆ ಇನ್ನೊಬ್ರು ಆ್ಯಡ್ ಆಗಿರ್ತಾರ ಮಾಡ್ತಾರಪ್ಪ ಅಂತಂದ್ರೆ ನಾನು ಅವ್ರು ಜಾಸ್ತಿ ಹೇಳೋದಕ್ಕೂ ಕೂಡ ಹೋಗಂಗಿಲ್ಲ. ಯಾಕಪ್ಪ ಅಂದ್ರೆ ಅವ್ರು ನಮ್ಮ ಜೊತೆಗೆ ಇರಂಗಿಲ್ಲ. ಸೊ ಇಬ್ರು ಇದ್ಮ್ಯಾಗ ಅದು ಬೇರೆನೆ ಇರ್ತದ. ಬಟ್ ಇಲ್ದೆ ಇರೋದ್ರನ್ನ ನಂದ್ರು ಚಾನಲ್ದ್ರೊಳಗೆ ಆ್ಯಡ್ ಮಾಡಿ ನಾನು ಒಳ್ಳೆ ಅನಿಸ್ಕೊಂಡು ಅವರನ್ನ ನಾನು ಕೆಟ್ಟವ್ರ ಥರ ಮಾಡೋಕ್ಕೂ ನನಗೆ ಇಷ್ಟನೂ ಕೂಡ ಇಲ್ಲ. ಸೊ ಹಾಗಾಗಿ ನನಗೆ ವ್ಯೂಸ್ಗೋಸ್ಕರ ಮಾಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ, ನನಗೆ ಅದು ನೆಸೆಸಿಟಿನೂ ಕೂಡ ಇಲ್ಲ. ಸೊ ನನ್ನ ಪರಿಸ್ಥಿತಿ ನನಗೆ ಗೊತ್ತಿರ್ತೈತಿ, ನಮ್ಮ ಜೀವನ ನಾವು ಅನುಭವಿಸಿರ್ತೀವಿ ನಮಗೆ ಗೊತ್ತಿರ್ತದ. ಸೊ 7-8 ಕಮೆಂಟ್ ಬಂದಿದ್ದು ನಾನು ಅದನ್ನ ಇಟ್ಕೊಳ್ಳಿಲ್ಲ, ನಾನು ಅದನ್ನ ರಿಮೂವ್ ಮಾಡಿಬಿಟ್ಟೆ, ಡಿಲೀಟ್ ಮಾಡಿದೆ ನಾನು. ನಮ್ಮ ಬೇಡವಾದ ನಮ್ಮ ದೇಹನೇ ಬೇಡವಾದಂಥ ತ್ಯಾಜ್ಯ ವಸ್ತುಗಳನ್ನ ಹೊರಗಾಗ್ತದೆ. ಸೊ ನಮ್ಮ ಚಾನಲ್ದೊಳಗೆ ನಾವ್ಯಾಗ ನಮಗೆ ಬೇಡವಾದ ನಮ್ಗೆ ಇಷ್ಟ ಇಲ್ಲದೆ ಇರುವಂಥದ್ದ ಕಮೆಂಟನ್ನ ನಾವು ಇಟ್ಕೋಬೇಕ್ರಿ. ಹಂಗಾಗಿ ನಾನು ಅದನ್ನ ಡಿಲೀಟ್ ಮಾಡಿಬಿಟ್ಟೆ. ಮತ್ತು ಜಾಸ್ತಿ ಏನಾದರೂ ಆಯ್ತಪ್ಪ ಅಂತಂದ್ರೆ ನಮ್ಗೆ ಯೂಟ್ಯೂಬ್ದವ್ರು ಒಂದು ಒಳ್ಳೆ ಆಪ್ಷನ್ ಕೊಟ್ಟಾರ, ಅದನ್ನ ಹೈಡ್ ಮಾಡಿಬಿಡ್ತೀವಿ. ಅವ್ರ ಲೈಫ್ ಲಾಂಗ್ ಕುತ್ಕೊಂಡು ಕಮೆಂಟ್ ಕೊಟ್ಲಕ್ಕ ಕಮೆಂಟ್ ಹೊಡಿಲಕ್ಕ ಅದು ಬೇರೆ ಕೆಲಸ ಇರಂಗಿಲ್ಲ, ಅದನ್ನ ಮಾಡ್ತಿರ್ತಾರ. ನಮಗೆ ನಮ್ಮದೇ ಆದಂಥ ಜವಾಬ್ದಾರಿಗಳು ಅದಾವು, ನಮ್ಮದೇ ಆದಂಥ ಒಂದಷ್ಟು ನಮ್ಗೆ ಇರ್ತಾವ್ರಿ ಮನೆಗೇನೋ, ಅದನ್ನ ಮಾಡ್ಕೋತಾ ನಮ್ಮ ಜೀವನ ನಾವು ಸಾಗಿಸ್ತಿರ್ತೀವಿ. ಸೊ ಅವ್ರಿಗೇನು ಕಮೆಂಟ್ ಫ್ರೀ ಇರ್ತಾವು, ಕಮೆಂಟ್ ಮಾಡ್ತಿರ್ತಾರ. ಆದ್ರೆ ಆದಷ್ಟು ನಿಮ್ಮ ಕಮೆಂಟಿಂದ ಸೊ ಕಮೆಂಟ್ ಮಾಡಿದವ್ರಿಗೆ ನನ್ನ ಮನಸ್ಸಿಗೆ ಒಂದಷ್ಟು ನೋವು ಕೊಟ್ಟವ್ರಿಗೆ ಅಷ್ಟೇ ನಾನು ಹೇಳಕತ್ತೀನಿ. ಅದನ್ನ ಬಿಟ್ರೆ ಮತ್ತೆ ಯಾರು ಕೂಡ ನೀವು ತಪ್ಪ ತಿಳ್ಕೊಳೋದಿಕ್ ಹೋಗ್ಬೇಡ್ರಿ, ನಿಮ್ಗೆ ಅದೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ಥರನೂ ಕೂಡ ಒಬ್ಬೊಬ್ರು ಇರ್ತಾರೆ ನೋಡ್ರಿ, ಏನ್ ಮಾಡ್ಬೇಕು. ನಾವು ನಮ್ಮ ಪಾಡಿಗೆ ನಾವು ಇದ್ರು ಕೂಡ ಒಂದೊಂದು ಸರಿಗ ಈ ತರ ಮಾಡ್ತಿರ್ತಾರ ಅಂತವ್ರಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ನಾನು ಅದನ್ನ ಹೈಡ ಮಾಡ್ಬಿಡ್ತೀನಿ, ಡಿಲೀಟ್ ಮಾಡಿ ರಿಮೂವ್ ಮಾಡ್ತೀನಿ ಒಂದ್ ಸರಿ ಎರಡ್ ಸರಿ. ಪದೇ ಪದೇ ಅದನ್ನ ನಮ್ ಟಾರ್ಗೆಟ್ ತರ ಮಾಡಿ ಮುದ್ದಮ್ ನಮ್ ಮನ್ಸಿಗೆ ನೋವು ಕೊಡ್ಬೇಕು. ಮೊದ್ಲ ನಮಗ್ ರಗಡ್ ಅದಾವ್ರಿ, ನಮ್ಮವ ಬಾಳ ಅದಾವು, ಸಾಕಷ್ಟು ಅದು ನಮ್ಗೆ ಹಾಸ್ಕೊಂಡು ಹೊಲ್ಸ್ಕೊಂಡಷ್ಟು ಅದಾವು. ಅದನ್ನೆಲ್ಲ ಒಂದು 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 ನಾ ಫೇಸ್ ಮಾಡ್ಕೊತ ಇವತ್ತ ನನ್ನ ಒಂದು ಜೀವನನ ಈ ಒಂದು ಹಂತಕ್ಕೆ ತಗೊಂಬಂದಿನಿ. ಹ್ಯಾಪಿನೆಸ್ ಅನ್ನೋದು ನಮ್ಮ ಲೈಫ್ ನೋಡೋ ಕೆಲವೊಂದಿಷ್ಟು ವರ್ಷಗಳು ಇರಲೇ ಇರಲಿಲ್ಲ, ಫುಲ್ ಜೀರೋ. ಅದನ್ನ ಇವಾಗ ಏನೋ ಒಂದಷ್ಟು ನಾನು ಬೆಳವಣಿಗೆ ಬೆಳಕು ತಗೊಂಬರಕತ್ತೀನಿ ನನ್ನ ಲೈಫ್ ನೋಡೋದು. ಯಾರೂ ಎಲ್ಲರಿಗೆ ಅವ್ರವ್ರ ಜೀವನ ಅನ್ನೋದು ಮುಖ್ಯ ಆಗಿರ್ತೈತಿ. ಎಲ್ಲರೂ ಜೀವನದಾಗ ಒಂದೇ ಸರಿ ಹುಟ್ಟೋದು, ಒಂದೇ ಸರಿ ಸಾಯೋದು. ಸೊ ಅದನ್ನ ನಾವು ಯಾವ ತರ ಯೂಸ್ ಮಾಡ್ಕೊಂಡು ಬದುಕ್ತೀವಿ ಅನ್ನೋದು ಅಷ್ಟೇ ಮ್ಯಾಟರ್ ಆಗ್ತದ. ನೀವು ಇನ್ನೊಬ್ರಿಗೆ ನನ್ಗೆ ಖುಷಿ ಕೊಡೋದು ಬೇಕಾಗಿಲ್ಲ, ನೀವು ಬೇಕಂದ್ರೆ ನೀವು ಕಮೆಂಟ್ ಹಾಕೋಕೆ ಹೋಗ್ಬೇಡ್ರಿ, ನನ್ನ ವಿಡಿಯೋನು ಕೂಡ ನೋಡಕ್ ಹೋಗ್ಬೇಡ್ರಿ. ಆ ತರ ನೀವು ಕಮೆಂಟ್ ಹಾಕೋರು ಇದ್ರಪ್ಪ ಅಂತಂದ್ರೆ ನನ್ಗೆ ಬೇಡ ಬೇಡ. ನನಗೆ ಯೂಟ್ಯೂಬ್ ಬಿಡ್ಬೇಕಪ್ಪ ಅಂತ ನಾನು ನಿರ್ಧಾರ ಮಾಡಿದ್ದೆ ಯಾಕಪ್ಪ ಅಂತಂದ್ರ ನನಗ ಒಂದಷ್ಟು ಪರ್ಸ್ನಲಿ ಒಂಚೂರು ನನಗೆ ಹರ್ಟ್ ಆಗಿರ್ದಿದ್ದು ವಿಷಯದಿಂದ ನಾನು ಬಿಟ್ರ ಆಯ್ತಪ್ಪ ಅಂತ ನಾ ಅನ್ಕೊಂಡಿದ್ದೆ. ಅದ್ರ ಹೊರತು ನನಗೆ ಯೂಟ್ಯೂಬ್ದೊಳಗ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಯಾವತ್ತು ನನಗೆ ಮನ್ಸಿಗೆ ನೋವು ಮಾಡಿರ್ತಾರ ನಡ್ಕೊಂಡೇ ಇಲ್ಲ. ಯಾರಾದ್ರೂ ಮಾಡ್ತಿದ್ರು ನನಗೆ ಅನಿಸ್ತೈತಿ ಈ ತರ ಕಮೆಂಟ್ ಮಾಡ್ಬೇಕಂತ ಅನ್ಕೊಂಡವ್ರು ಮೋಸ್ಟ್ಲಿ ಹಿತಶತ್ರುಗಳು ಅಂತ ನೋಡ್ರಿ, ಆ ತರ ಇದ್ದವ್ರೆ ನನಗೆ ಮಾಡಿರ್ಬೋದು ಅಂತ ನಾ ಅನ್ಕೊಂತೀನಿ. ಆ ತರ ಇರ್ಲಿಕ್ಕಪ್ಪ ಅಂತಂದ್ರು ಯಾರಾದ್ರೂ ಈ ತರ ಮಾಡಿದ್ರು ಕೂಡ ಖಂಡಿತವಾಗ್ಲೂ ಯಾರಿಗೆ ಆಗಲ್ಲಕ್ಕ, ನನಗಂತಲ್ಲ ಬೇರೆ ಯೂಟ್ಯೂಬ್ದವರಿಗೆ ಯಾರಿಗೆ ಆಗಲ್ಲಕ್ಕ ಮಾಡೋದಿಕ್ ಹೋಗಕ್ ಹೋಗ್ಬೇಡ್ರಿ. ನೀವು ಮಾಡೋದ್ರಿಂದ ಇನ್ನೊಬ್ರಿಗೆ ಅವ್ರ ಮನಸ್ಸಿನ ಮ್ಯಾಗ ಯಾವ ತರ ಪರಿಣಾಮ ಬೀರ್ತಿತ್ತಲ್ಲ ಅದನ್ನ ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನೋಡ್ರಿ.
ಡವ್ ಚಾನಲ್ ಮಾಡಲ್ಲ ಅಂತೇಳಿ ವ್ಯೂಸ್ಗೋಸ್ಕರ ಡವ್ ಮಾಡಿ ಆಮೇಲೆ ಮತ್ತೆ ಚಾನಲ್ ಮಾಡಕತ್ತಿದಿ, ಡಿಲೀಟ್ ಮಾಡ್ತೀನಂತ ಇದ್ದಿ, ಯಾಕೆ ಡಿಲೀಟ್ ಮಾಡಿಲ್ಲ, ನೀನ್ ಯಾಕೆ ಮತ್ತೆ ಚಾನಲ್ ಮಾಡಕತ್ತಿದಿ, ನಿನ್ ಚಾನಲ್ ಮಾಡ್ಬೇಡ, ನಿನ್ ಚಾನಲ್ ನಿಲ್ಲಿಸು ಅಂತ ಹೇಳಿ. ಸೊ ನನ್ನೇ ಯಾಕೆ ಈ ತರ ಅವರು ಟಾರ್ಗೆಟ್ ಮಾಡತ್ತಾರ ನಂಗೆ ಗೊತ್ತಿಲ್ಲ. ಬೇರೆದವ್ರ ಚಾನಲ್ದಾಗ ನೋಡಿರ್ತಾರ, ಅವ್ರವ್ರ ಜೀವನ ಅವ್ರವ್ರಿಗೆ ಇಷ್ಟ, ನಾ ಬೇರೆದವ್ರದ್ದು ಮಾತಾಡಕ್ ಹೋಗಂಗಿಲ್ಲ. ಏನ್ ಹೇಳ್ಬೇಕು ಒಂದೊಂದ್ ಸರಿ ಏನೋ ಗೊತ್ತಾಗಂಗಿಲ್ರಿ. ಬಾಳ ಅಂದ್ರೆ ಬಾಳ ನನ್ನ ನನ್ಗ ಎಲ್ಲರಿಗೂ ಜೀವನ, ನಾನು ಸೋಷಿಯಲ್ ಮೀಡಿಯಾದಾಗಿರಂತೆ ನನ್ಗೆ ಅಷ್ಟ ಒಂದೊಂದ್ ಸರಿ ಹೇಳ್ಕೊಂತೀನಿ. ಬಟ್ ಕೆಲವೊಂದಿಷ್ಟು ಜನರಿಗೆ ಹೇಳ್ಕೊಳಕ ಜನರು ಕೂಡ ಸಿಗಂಗಿಲ್ಲ, ಅವ್ರ ಕಷ್ಟನ ಕೇಳುವಂತ ಪೇಷನ್ಸ್ ಕೂಡ ಯಾರಿಗೆ ಇರಂಗಿಲ್ಲ. ಒಂದೊತ್ತಿ ನಾನ ಏನ ಪುಣ್ಯ ಮಾಡೀನಿ, ನನ್ನ ನೋವು ನಲಿವು ಏನೇ ಇದ್ರು ಒಂದೊಂದ್ಸರಿ ನಿಮ್ ಜೊತೆಗೆ ಇಷ್ಟು ಜನ ಸಮುದ್ರ ತರ ಅದಿರಿ ನೀವು ನನ್ ಜೊತೆಗ. ಸೊ ಹೇಳ್ಕೊತೀನಿ, ನಿಮ್ ಕಮೆಂಟ್ ಮೂಲಕ ನನಗೆ ಸಮಾಧಾನ ಆಗ್ತದ, ಫ್ರೆಂಡ್ಸ್ ಜೊತೆ ಮಾತಾಡ್ತೀನಿ. ತುಂಬಾ ಅಂದ್ರೆ ತುಂಬಾ ನನಗೊಂದು ಎನರ್ಜಿ ತುಂಬೋ ತರ ನೀವೆಲ್ಲರೂ ಕೂಡ ನನಗೆ ಆ ಒಂದು ಕೆಲಸನ ಮಾಡಿಕೊಟ್ಟಿರಿ. ಫ್ಯಾಮಿಲಿ ಅಪ್ಪ ಅಂತಂದ್ರ ಫ್ಯಾಮಿಲಿ ಮೆಂಬರ್ಸ್ನೊಳಗೆ ಯಾರಿಗೆ ಒಬ್ರು ಏನೇ ಆದ್ರೂ ಕೂಡ ಅವ್ರಿಗೆ ಸಮಾಧಾನ ಮಾಡಿ ಮತ್ತ ಅವರನ್ನ ಮತ್ತೆ ಅವರ ಒಂದು ಎನರ್ಜಿ ತುಂಬೋ ಕೆಲಸ ಫ್ಯಾಮಿಲಿ ಅವ್ರದ್ದಾಗಿರ್ತೈತಿ. ಸೊ ಆ ಕೆಲಸನ ನೀವು ಮಾಡಿರಿ, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳ್ಕೊಳಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ, ಖುಷಿ ಪಡ್ತೀನಿ. ಸೊ ನಾಟಕ ಮಾಡಿ ವ್ಯೂಸ್ಗೋಸ್ಕರ ಈ ತರ ಮಾಡೋದ ಅವಶ್ಯಕತೆ ನನಗೂ ಕೂಡ ಇಲ್ಲ. ಸೊ ನಾನು ಏನು ಹೇಳಕ್ ಅದ್ರ ಬಗ್ಗೆ ಇಷ್ಟ ಇಲ್ಲ. ಡಿಲೀಟ್ ಮಾಡ್ತೀನಿ ಅನ್ನೋ ಈ ಪದನು ಕೂಡ ನಾನು ಯೂಸ್ ಮಾಡಿಲ್ಲ ಅಂತ ಅನ್ಕೊಂತೀನಿ. ಎಲ್ಲಾದ್ರೂ ಮಾಡಿದ್ರು ನೀವು ನನಗೆ ಅದನ್ನ ತಪ್ಪನ್ನ ಎತ್ತಿ ತೋರಿಸ್ರಿ, ಯಾವ ಮಿನಿಟ್ನ್ಯಾಗ ಎಷ್ಟು ಸೆಕೆಂಡ್ನ್ಯಾಗ ಹೇಳಿನಂತ ಟೈಮನ್ನು ಕೂಡ ನನಗೆ ಹಾಕ್ರಿ. ಬಟ್ ನಾ ಬಿಡ್ತೀನಂತ ಏನಿ ಇಲ್ಲ, ನಂಗಿಲ್ಲ, ಒಪ್ಕೊಂತೀನಿ. ಆದ್ರ ಬಟ್ ಒಳ್ಳೆ ಯಾವಾಗ ಹಾಕ್ತೀನೋ ಗೊತ್ತಿಲ್ಲ, ಒಂದು ವಾರ ಆಗಿರ್ಬೋದು, ಒಂದು ತಿಂಗಳಾಗಿರ್ಬೋದು, ಯಾವಾಗ ಹಾಕ್ತೀನೋ ಗೊತ್ತಿಲ್ಲ. ಬಟ್ ನನಗೆ ಈ ಸದ್ಯಕ್ಕೆ ನಾನು ನಿಲ್ಲಿಸ್ತೀನಿ ಅಂತ ಅಷ್ಟು ಹೇಳಿದ್ದು ನನ್ನ ಮನಸ್ಸಿನಾಗ ಐತಿ. ಯಾಕಂದ್ರೆ ನಾನು ಫುಲ್ ಬಿಡಬೇಕು, ಡಿಲೀಟ ಮಾಡ್ತೀನಿ ಅಂತ ಯಾವತ್ತೂ ಕೂಡ ವಿಚಾರ ಮಾಡಿಲ್ಲ. ಒಂದಿನದ ಶ್ರಮ ಅಲ್ಲ, ಒಂದು ತಿಂಗಳ ಶ್ರಮ ಅಲ್ಲ, 3 ವರ್ಷದ ಶ್ರಮ ಆಯ್ತಿದ್ದು ಹೆಚ್ಚು ಕಮ್ಮಿ. 2 ಲಕ್ಷ ಫ್ಯಾಮಿಲಿ ಮೆಂಬರ್ಸ್ ಆಗಿರಿ. ಸೊ ಡಿಲೀಟ್ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಯೂಸ್ ಮಾಡಿಲ್ಲ. ಕೆಲವೊಂದಿಷ್ಟು ಜನರು ಕನ್ಫ್ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಯಿಂದನೇ ಡಿಲೀಟ್ ಮಾಡಬೇಡ ಅಂತ ಕೇಸಿ ಕಮೆಂಟ್ ಮಾಡಿರಿ. ಕೆಲವೊಂದಿಷ್ಟು ಜನರು ಮುದ್ದೆ ಡಿಲೀಟ್ ಮಾಡಿ ಒಕ್ಕಟ್ಟು, ನಿನ್ನ ಚಾನಲ್ ಬೇಕೇ ಇಲ್ಲ, ಯೂಸ್ಲೆಸ್ಸು, ಹಂಗೆ ಹಿಂಗೆ ಅಂತೇಳಿ. ಸೊ ನಾವು ಜನಕ್ಕೆ ಒಂದು ಎಂಟರ್ಟೈನ್ಮೆಂಟು ಕೊಡುವಂಥ ಕೆಲಸ ಮಾಡಕತ್ತೀವಿ. ನಮ್ಮಿಂದ ಯಾರಿಗೆ ಒಳ್ಳೇದಾಗ್ಲಿಕ್ಕಂದ್ರೂ ನಮ್ಮಿಂದ ಯಾರಿಗೂ ಕೂಡ ಕೆಟ್ಟದಂತರೂ ಆಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ಚಾನಲ್ದಾಗ ನಿಮ್ಗೆ ಹೇಳಬೇಕು, ಉತ್ತರ ಕೊಡಬೇಕು, ಆನ್ಸರ್ ಮಾಡಬೇಕು, ಕಮೆಂಟ್ ಮಾಡಿದ್ರಗಪ್ಪ ಅಂತಂದ್ರೆ ಕಂಟೆಂಟ್ ಕೇಳೋರಿಗೆ ನಂದು ಉತ್ತರ ಕರ್ನಾಟಕ ಫ್ಯಾಮಿಲಿ ಫಂಕ್ಷನ್ಗಳಾಗಿರ್ಬೋದು, ಅಲ್ಲಿ ರೆಸಿಪಿಗಳಾಗಿರ್ಬೋದು, ಅಲ್ಲಿ ಜನರು ಲೈಫ್ ಸ್ಟೈಲ್ ಆಗಿರ್ಬೋದು, ಸಿಟಿ ಲೈಫ್ ಸ್ಟೈಲ್ ಹೆಂಗಿರ್ತೈತಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಳಗೆ ಹೋಗ್ಬೇಕು, ಹೆಣ್ಮಗಳು ತನ್ನ ಮನೇನ ಅಚ್ಚುಕಟ್ಟಾಗಿ ಇಟ್ಕೊಂಡು ಹೋಗೋರ್ನು ಬರೋರು ಅವ್ರವ್ರ ಫ್ಯಾಮಿಲಿ ಮೆಂಬರ್ಸ್ಗಳನ್ನೆಲ್ಲನೂ ಕೂಡ ಯಾವ ಥರ ನೋಡಿಕೊಂಡು ಎಲ್ಲರ ಜೊತೆ ಖುಷಿ ಎಲ್ಲರನ್ನ ಖುಷಿ ಇಟ್ಟು ತಾನು ಕೂಡ ಖುಷಿಯಾಗಿದ್ದು ಮಕ್ಕಳು ಸಂಬಸ್ಕೊಂಡು ಗಂಡನ ನೋಡಿಕೊಂಡು ಬರೋರು ಹೋಗೋರ್ನ ಎಲ್ಲ ಮೇಂಟೈನ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲನ್ನು ಮಾಡಿದ್ರಪ್ಪ ಏನೋ ಒಂದು ಆಧಾರ ಆಗ್ತದ ಅಂತ ಅಂದ್ಕೊಂಡು ಮನೆಯಾಗ ಇದ್ದಿದ್ರೊಳಗೂ ಏನೈತಲ್ಲ ಅದ್ರಾಗ ನೆಮ್ಮದಿಯಾಗಿ ಇದ್ಕೊಂಡು ನನ್ನ ಜೀವನ ಈ ಥರ ಐತೆ ಅಂತೇಳಿ 4 ಮಂದಿನ ತೋರಿಸತ್ತೀನಿ, ನನ್ನಿಂದ ಭಾಳ ಜನ ಮೋಟಿವೇಶನ್ ಆಗಿನಂತಿಗೆ ಸು ಕಮೆಂಟ್ ಮಾಡ್ತಾರೆ. ಇದೇ ನೋಡ್ರಿ ನಾನು ಸಮಾಜಕ್ಕೆ ಕೊಡುವಂಥ ಒಂದು ಒಳ್ಳೆ ಕಂಟೆಂಟ್. ಅದನ್ನು ಬಿಟ್ಟರೆ ಸುಮ್ಮನೆ ಏನೇನೋ ನಾಟಕಗಳು ಮಾಡಿಕೊಂಡು ಏನೇನೋ ವ್ಯೂಸ್ಗೋಸ್ಕರ ಅದು ಇದು ಎಲ್ಲ ನಾನು ಬೇರೆಯವ್ರದ್ದೆಲ್ಲ ನೋಡ್ತಿರ್ತೀನಿ. ಬಟ್ ಅವ್ರ ಬಗ್ಗೆ ಹೇಳುವಂಥ ಅವ್ರಿಗೆ ಅವರಿಗೆ ನಾನು ಜಡ್ಜ್ ಮಾಡುವಂಥ ಒಂದು ಹಕ್ಕು ನನಗಿಲ್ಲ, ಹಾಗಾಗಿ ನಾನೇನು ಕೂಡ ಮಾತಾಡೋಂಗಿಲ್ಲ. ಸೊ ಕಂಟೆಂಟ್ ರಗಡ್ ಕೊಟ್ಟಿರ್ತೀನಿ, ಅದು ನೋಡುವಂಥ ಪೇಷನ್ಸ್ ನಿಮಗಿರಬೇಕು. ಒಂದೇ ಚಾನಲ್ದೊಳಗೆ ಏನೂ ಸಿಗ್ತಿರಂಗಿಲ್ಲ, 3 ವರ್ಷದ ಜರ್ನಿಯನ್ನು ನೀವು ಚೆಕ್ ಮಾಡಿರಿ, ಅವಾಗ ನೀವು ನನಗೆ ಏನಾದರೂ ಒಂದು ಮಾತು ಹೇಳ್ರಿ. ನಾನು ಅವಾಗ ನೀವು ಅನ್ನೋದಕ್ಕೆ ನಿಮಗೆ ಮನಸ್ಸು ಬರಲ್ಲ, ಆ ಕಮೆಂಟ್ ಹೊಡೆಯೋದಕ್ಕೆ ನಿಮಗೆ ಆ ಬೇಳುಗಳು ಕೂಡ ಬರೋಂಗಿಲ್ಲ. ಒಂದೊಂದು ಸಮಸ್ಯೆ ಇರ್ತಾವೆ, ನನಗೆ ಅಷ್ಟೇ ದೊಡ್ಡ ಸಮಸ್ಯೆ ಐತಿ ಜಗತ್ತಿನಾಗಂತಿಗೆ ಅನ್ನಂಗಿಲ್ಲ. ಆದ್ರೆ ನಮ್ಮದು ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ನಮ್ಮ ಜೀವನ ನಿಮ್ಗೆಲ್ಲರಿಗೂ ಕೂಡ ನಾವು ತೋರಿಸ್ಕೊಂತಿರ್ತೀವಿ. ನೀವು ನನಗೆ ಹೇಳ್ತೀರಿ ನಮಗೂ ಕಷ್ಟ ಇರ್ತದ್ರಿ, ಸೊ ಎಲ್ಲ ಹೆದರಿಸ್ರಿ ಅಂತೇಳಿ ಹೇಳ್ತಿರಲ್ಲ, ಆ ಒಂದು ಧೈರ್ಯನೇ ಎಲ್ಲರಿಗೂ ನಮ್ಮ ಕಷ್ಟ ಬಂದಾಗ ನೀವು ನಮಗೆ ಸಮಾಧಾನ ಹೇಳಬೇಕು. ನಿಮ್ಗೇನಾದ್ರೂ ಕಷ್ಟ ಅಂತಂದಾಗ ನನಗೆ ಆದಷ್ಟು ಕಮೆಂಟ್ನಾಗ ಹೇಳಿಕಂದ್ರೆ ವಿಡಿಯೋದೊಳಗೆ ಏನಾದರೂ ಹೇಳ್ಕೊಂಡಿರ್ತೀನಿ, ಮಾಡಿರ್ತೀನಿ. ಇನ್ನೊಬ್ರು ನೋಡಿ ಹೌದಲ್ಲಪ್ಪ ಇವ್ರದ್ದು ಜೀವನ ಹಿಂಗೆ ಇದಲ್ಲಪ್ಪ ಅಂತೇಳಿ ಎಷ್ಟೋ ಜನ ಸಮಾಧಾನ ಆಗಿ ಖುಷಿ ಖುಷಿಯಿಂದ ಇದ್ದವರು ಕೂಡ ಆದಾರ. ಇಷ್ಟ ನೋಡ್ರಿ, ಏನಾದರೂ ತಪ್ಪು ಮಾತಾಡಿದ್ರೆ ಖಂಡಿತ ಕ್ಷಮೆ ಇರಲಿ. ಕ್ಯಾಮರಾ ಆನ್ ಮಾಡಿದ ತಕ್ಷಣನೇ ನನ್ನ ಮನಸ್ಸಲ್ಲಿರೋ ಮಾತುಗಳನ್ನ ಬಡಬಡ ಬಡಬಡ ಅಂತೇಳಿ ಮಾತಾಡ್ಬಿಡ್ತೀನಿ. ಏನೋ ನಾನು ತಲೆಗೆ ಇಟ್ಕೊಂಡು ಇದನ್ನೇ ಪಾಯಿಂಟ್ ಮಾತಾಡಬೇಕು, ಇದನ್ನೇ ಮಾತಾಡಬೇಕು ಅಂತೇಳಿ ಒಂದು ಸ್ಕ್ರಿಪ್ಟ್ ಥರ ಮಾಡಿಕೊಂಡು ಅದನ್ನೆಲ್ಲ ಬರೋದು ಚಾನ್ಸೇ ಇಲ್ಲ. ಈ 3 ವರ್ಷದ ಜರ್ನಿದೊಳಗೆ ಒಂದಿನೂ ಇದ ಮಾತಾಡಬೇಕು ಅಂತೇಳಿ ಬರ್ದು ಇಟ್ಕೊಂಡು ಮಾಡಿ ನಾನು ಒಂದಿನ ಕೂಡ ವಿಡಿಯೋ ಮಾಡಿಲ್ಲ. ಆ ಟೈಮಿಗೆ ಕ್ಯಾಮರಾ ಆನ್ ಮಾಡಿದ ತಕ್ಷಣ
ಇಲ್ಲಿ ಏನ್ ಬರ್ತೈತಲ್ಲ, ಇಲ್ಲಿ ಏನ್ ಹುಟ್ಟುತ್ತೈತಲ್ಲ, ಅದು ಇಲ್ಲಿ ಅಷ್ಟೇ ಮಾತಾಡಿರ್ತೀನಿ. ಅದನ್ನ ಹೊರತು ಐಡಿಯಾ ಮಾಡಿ ಪ್ಲಾನಿಂಗ್ ಮಾಡಿ ಮಾಡೋದಾಗಿತ್ತಪ್ಪ ಅಂತಂದ್ರ ನಾನು ಇಷ್ಟು ಕೆಳಗಡೆ ಇನ್ನು ಇರ್ತಿರ್ಲಿಲ್ಲ. ಕೆಳಗಡೆ ಅಂತಂದ್ರ 2 ಲಕ್ಷ ಫಾಲೋವರ್ ಆಗಿ ಹೋಗ್ಯಾರ ಅಂದ್ರು ಇನ್ನು 5,000, 4,000, 3,000 ವ್ಯೂಸ್ ಒಳಗ ಇರ್ತಿರ್ಲಿಲ್ಲ, ಎಲ್ಲೋ ಹೋಗ್ಬಿಡ್ತಿದ್ದೆ ನಾನು ಡೌ ಮಾಡೋ ತರ ಆಗಿದ್ರ. ಸೊ ಪರವಾಗಿಲ್ಲ ಅನ್ನೋರನ್ಲಿ ಅವ್ರ ಮಾತು ಅವ್ರ ಕಮೆಂಟು ಅವ್ರ ಇದು, ಬಟ್ ಅದನ್ನ ಇಟ್ಕೋಬೇಕು, ಅದನ್ನ ತಗೋಬೇಕು ತಗೋಬೇಡ್ದ ಅನ್ನೋದು ನಮಗ ಇದು ಇರ್ತೈತಿ. ನಂದೇ ಅಂತಲ್ಲ ಎಲ್ಲ ಬ್ಲಾಗ್ ಚಾನಲ್ಗಳಿಗೆ ನೀವೆಲ್ಲರೂ ಸಪೋರ್ಟ್ ಕೊಡ್ರಿ, ನಾನು ತರ ಕಷ್ಟಪಡೋರ್ಗಂತರು ಇನ್ನೂ ಹೆಚ್ಚಿನ ಸಪೋರ್ಟ್ ಕೊಡ್ರಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದ್ರೊಳಗೆ ನಿಮಗೆ ಏನ್ ಅನಿಸಿತ್ತು ನನಗೂ ಕೂಡ ಕಮೆಂಟ್ ಮಾಡಿಡ್ರಿ, ತಪ್ಪಿದ್ದಲ್ಲಿ ಮತ್ತೊಂದು ಸರಿ ಹೇಳ್ತೀನಿ, ನಿಮ್ಮೆಲ್ಲರ ಕ್ಷಮೆ ಇರಲಿ. ಸೊ ನಾನು ಕೂಡ ಅಷ್ಟೊಂದು ತಿಳುವಳಿಕೆ ಇದ್ದೇಕಲ್ಲ, ಅಷ್ಟೊಂದು ಓದಿದ್ದೇಕಿನೂ ಕೂಡ ಅಲ್ಲ ಅಂತ ಹೇಳ್ತೀನಿ. ಈಗಿನ ಕಾಲದ ನಾನು ಓದಿದ್ದು ಏನೂ ಅಲ್ಲ ಅದು, ಬಟ್ ಅಂದ್ರೂ ಪರವಾಗಿಲ್ಲ, ನನ್ನ ಜೀವನ ನಾನು ನಡೆಸೋದಿಕ್ಕೆ ನನಗೆ ಅಷ್ಟಾದ್ರೂ ಅದು ಉಪಯೋಗ ಐತಿ, ನನ್ನ ಎಜುಕೇಶನ್ ಆಗಿರ್ಬೋದು ಏನೇ ಇರಲ್ಲ ಪರವಾಗಿಲ್ಲ, ನಾನು ನನ್ನಷ್ಟಕ್ಕೆ ನಾನು ಹ್ಯಾಪಿ ಆಗಿದ್ದೀನಿ ಸದ್ಯಕ್ಕೆ. ನೀವು ಯಾರಿಗೆ ಏನು ಕೊಡ್ತಿರಲಿಲ್ಲ ಅದ್ರ ಡಬಲ್ ನಿಮ್ಗೆ ಸಿಗ್ತೈತಿ, ನೀವು ವೇಸ್ಟ್ ಆಗಂಗಿಲ್ಲ. ನೀವು ಪುಣ್ಯದ ಮಾಡಲಿ ಪಾಪ ಮಾಡಲಿ ಅದು ಯಾವತ್ತೂ ವೇಸ್ಟ್ ಆಗಂಗಿಲ್ಲ. ಸೊ ಅದು ನಿಮ್ಮ ಪಾಪದ ಫಲ ಪುಣ್ಯದ ಫಲ ಅದು ನಿಮ್ಗೆ ಸಿಕ್ಕೇ ಸಿಗ್ತದೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ದೊಂದಿಗೆ. ಇಷ್ಟೊತ್ತಿದ್ದರ ನೀವು ಯಾರಾದರೂ ವಿಡಿಯೋ ನೋಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗೇ ಆಗಿರ್ತೈತಿ. ಸೊ ಏನು ಮಾಡಬೇಕು, ಒಂದು ಲೈಕ್ ಕೊಡ್ರಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಬರೆದು ತಿಳಿಸ್ರಿ. ಹಾಗಂತೇಳಿ ಇಷ್ಟೊತ್ತನ ಏನಿಲ್ಲ ನಮ್ಮ ಬ್ಯಾಡ್ ಕಮೆಂಟ್ ಮಾಡಿದವರಿಗೆ. ಸೊ ಆ ಥರ ಕೂಡ ಕಮೆಂಟ್ ಮಾಡೋದಕ್ಕೆ ಹೋಗ್ಬೇಡ್ರಿ. ಓಕೆ, ಬಾಯ್.